ಅಯ್ಯವ್ವ, ಎರಡು ದಿನ ಹಾಸಿಗೆ ಹಾಸ್ಕೊಂಡು ನೀ ಮಲ್ಕೊ, ಇಲ್ಲಿ ಏನಾಗ್ತದೆ ಗೊತ್ತದೇನು? ಇಡೀ ಮನೆಯೇ ಅಲ್ಲೋಲ್ ಕಲ್ಲೋಲ್ ಆಗ್ತವ. ನನ್ನ ತಿನ್ನೋ ಜಿಲೇಬಿ ಬೇಡಜ್ಜಿ, ನನ್ನ ನಾಯಿ ಮರಿ ಜಿಲೇಬಿ ಮನೆಯೊಳಗೆ ಇಟ್ಕೊಳಿಕ್ ಒಪ್ಪಿಗೆ ಕೊಡ್ತೀರಿ? ಇವ್ರಪ್ಪನಂಗ ಹುರುಪ್ನಂಗ ಇದ್ರ ಮುಗದ ಹೋತ್ ನೋಡ. ನಮ್ಮ ಕರ್ನಾಟಕದ ಜನಸಂಖ್ಯೆ 3 ವರ್ಷದೊಳಗೆ 3 ಪಟ್ಟು ಜಾಸ್ತಿ ಆಗೋದ್ರಾಗ ಅನುಮಾನನೇ ಇಲ್ಲ. ನೀನ್ ವಿಧವ ಆಗಿ ಸೊಸೆ ಗುಡಿ ತುಂಬತಿ, ಅದ್ ಹೆಂಗವ್ವ? ಉಡಿ ತುಂಬಕ್ ಆಗುದಿಲ್ಲವ? ನಿಮ್ ಆಶೀರ್ವಾದ ಪಡೀಲಿಕ್ಕೆ ನಮ್ ಕಾನೂನು ತಡಿಲಿಕ್ಕೆ ಆಗುದಿಲ್ಲ ನೋಡ್ರಿ. ಆಶೀರ್ವಾದ ಮಾಡ್ರಿ. ಅಕ್ಕರಿಗೆ ಇನ್ನೊಂದ್ ಮಗು ಆಗ್ತಾ ಇದ್ದು ನನ್ನ ವಜನ್ ಏನು ಅನ್ನೋದು ತೋರಿಸ್ಲಿಕ್ಕ ನಾನೇನಾದರೂ ಮಾಡ್ಲಿಕ್ಕೆ ಬೇಕು. ಇಲ್ಲ ಅಂದ್ರ ಅತ್ತಿ ಸೊಸೆ ಒಂದಾಗೋದು ತಡನೇ ಇಲ್ಲ. ಅಜ್ಜ ಮಾರ, ತಾಯಿ ತನ್ನ ಮಕ್ಕಳಿಗೆ ಕೂತ ತಾನೇ ಕೈಯಿಂದ ಊಟ ಮಾಡಿಸ್ತ. ಆದ್ರೆ ಊಟದ ವಿಷಯದಲ್ಲಿ ಬೇರೆ ಜನದ ಮೇಲೆ ಭರವಸೆ ಒಳ್ಳೇದಲ್ಲ ಅಜ್ಜ ಮಾರ. ಕರಂತ್ರ, ಕಾರಂತ್ರ, ನಂದಿನಿ ಹಾಲು ಕುಡಿದ್ಲೋ ಇಲ್ಲೋ? ಹಾಲು ಒಯ್ದು ಕೊಟ್ಟಿನ್ರಿ, ಎಲ್ಲಿ ಬಿಟ್ಟು ಕುಡಿದ್ರು, ಎಲ್ಲ ಹಂಗೆ ಬಿಟ್ರು. ಯಾಕೋ ಮನ್ಸ್ಗೆ ಸಮಾಧಾನ ಇಲ್ಲ ಅಂತಿದ್ರಿ. ಹ್ಮ್, ನನಗೆ ಅನ್ಸಿತ್ತು ಆಕಿ ಹಿಂಗ ಅಂತಾಳ ಅಂತ. ಅಜ್ಜಮ್ಮ, ನಿಮಗೆ ಗೊತ್ತಿತ್ತ ಅಕ್ಕದ ಹಿಂಗೆ ಹೇಳ್ತಾ ಹೇಳಿ ಮತ್ತೆಂತಕ್ಕೆ ಹೋಗಿ ಅಕ್ಕರಿಗೆ ಹಾಲು ಕುಡಿಸಿದ್ದಿಲ್ಲ? ಏನವ್ವ, ನಿನಗಿಷ್ಟು ನೋವು ಆಗ್ಲಿಕ್ಕತ್ತದಲ್ಲ ನಿಮ್ಮ ಅಕ್ಕನ ಸಲುವಾಗಿ, ನೀನ ಹೋಗಿ ಯಾಕೆ ಕುಡಿಸ್ಬಾರ್ದ ಹಾಲನ್ನ? ನಾ ಕುಡಿಸ್ತಿ ಅಜ್ಜಮ್ಮ, ಆದ್ರೆ ನನ್ನ ಕೈಯಲ್ಲಿ ಬೈಗ್ಲ ಮತ್ತೆ ಪ್ರೀತಿ ಸಿಕ್ತಲ್ಲ, ನಿಮ್ ಕೈಯಲ್ಲಿ ಸಿಕ್ಕಂಗೆ. ಸಾಕು ಸಾಕು, ಹೊಗಳಿ ಅಟ್ಟ ಕೇರಿಸ್ಬೇಡ. ಮಾತು ಕೇಳಿದ್ರ ಗಿಡದಾಗಿನ ಮಂಗ್ಯ ಟೊಂಗಿನ ಕೈ ಬಿಡ್ಬೇಕು ಹಂಗ ಮಾತಾಡ್ತಿದ್ ನೀನು ಅಲ್ವಾ? ನಿನಗ ಇಷ್ಟು ಜಿದ್ದಿರ್ಬೇಕಾದ್ರ ನನಗ್ ಹೆಂಗಿರಬಾರ್ದು? ನಾನ ಹೋಗಿ ಕುಡಿಸ್ತೇನೆ ಹಾಲು ನನ್ನ ಸೊಸೆಗೆ. ಕರಂತ್ರ, ಹಾಲು ತಣ್ಣಗಾಗಿರ್ಬೇಕು, ಮತ್ತೆ ಹೋಗಿ ಬಿಸಿ ಮಾಡ್ಕೊಂಬರ್ರಿ, ನಾನು ನೋಡ್ತೀನಿ ಆಕೆ ಹೆಂಗೆ ಕುಡಿಯೋದಿಲ್ಲ ಅಂತ. ಬರ್ರಿ. ನೋಡಪ್ಪ ಸಿದ್ದಿ ಬಾಬಾ, ನಮ್ಮ ಮನೆ ಒಳಗೆ ಏನಾಗದೆ ಅಂದ್ರ ನಮ್ ಸೊಸಿ ಹೊಟ್ಟಿಲ್ಲದಾಳ ಅಂದ್ರ ಗರ್ಭಿಣಿ ಅದಾಳನ್ರಿ. ಬಾ ಚಲೋ ಆತ್ ನೋಡ್ರಿ ಅವ್ವ. ಆಕಿ ಹೊಟ್ಟೆ ಒಳಗಿನ ಕೂಸು ಸದೃಢ ಗಟ್ಟಿಮುಟ್ಟಾಗ್ಲಿಕ್ಕೆ ಏನಾದ್ರೂ ಔಷಧಿ ಅದ ಹೆಂಗ? ಇಂಥದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಅದ ಸರ್ವಸಿದ್ಧಿ ಬಾಬಾನ ಔಷಧ ಅದರಿ. ಇದು ಎಷ್ಟು ತಿಂಗಳು ನಡೆದೈತ್ರಿ ನಿಮ್ ಸೊಸಿಗೆ? ಜಾಸ್ತಿ ಏನಾಗಿಲ್ಲಪ್ಪ, 3 ತಿಂಗಳಾಗದ ಅಷ್ಟೇ. ಹೌದಲ್ರಿ ನೋಡ್ರಿ, ನಮ್ಮ ಔಷಧ ಚಮತ್ಕಾರ ಹಾಕಿದ ಒಂದು ತಾಸ್ನಾಗ ಹೊಟ್ಟೆ ಅನ್ಕೂಸ ಗುಟ್ರಿ ಹೊಡಿಬೇಕು. ಅಂತಹ ದಿವ್ಯ ವಿಷಯದ ಸದ್ಯಕ್ಕೆ ಕೊಡ್ತೀನಿ ತಡ್ರಿ. ತ್ರಾಸ ಹೆಚ್ಚಾತಂದ್ರೆ ಹೇಳು, ಡಾಕ್ಟರ್ ಹತ್ರ ಹೋಗೋಣಂತ. ಹಂಗೇನಿಲ್ರಿ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸಾಕು, ಆರಾಮಾಗ್ತದ. ಕೊಡು, ಡಾಕ್ಟರ್ ಕೊಟ್ಟಿ ಟ್ಯಾಬ್ಲೆಟ್ ತಗೊಂಡಿ. ಹ್ಞೂನ್ರಿ, ತಗೊಂಡೇನಿ. ಕಾರಂತ್ರ, ನೀರು ತಗೊಂಬರ್ರಿ. ಆರಾಮದಿಯಲ್ಲ. ಕುಡಿ.
ಏನಾರ ನೀವು ಸಿಟ್ಟು ಕೇಳುವುದಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ವೈನಿ ಅವ್ರನ್ನ ಜೋಪಾನ ಮಾಡೋದ್ರ ಜೊತೆಗೆ ಅವ್ರಿಗೆ ಬೇಕು ಅನ್ಸೋ ಜಾಗಕ್ಕೆ, ಅವ್ರಿಗೆ ಚಲೋ ಅನ್ಸೋ ಜಾಗಕ್ಕೆ ಕರ್ಕೊಂಡು ಹೋಗ್ರಿ. ಹಾಂ, ನೀವಿಬ್ರು ಪಿಕ್ಚರ್ಗೆ ಯಾಕೆ ಹೋಗ್ಬಾರ್ದು? ನಿಮಗೆ ಓಡಾಡಲಿಕ್ಕೆ ವ್ಯಾಲಿನೂ ಸಿಗ್ತದೆ, ಅವ್ರಿಗೂ ಆರಾಮ ಅನ್ನಿಸ್ತದೆ. ಅಡ್ಡಿಲ್ ಕಾರಂತ್ರ, ಲಗ್ನ ಆಗಿಲ್ಲ ಅಂದರೂ ಸಂಸಾರದ ಬಗ್ಗೆ ಭಾಳ ತಿಳ್ಕೊಂಡಿರಿ. ಅಲ್ಲ ಕಾರಂತ್ರ ಹೇಳಿದ್ರು ನೀ ಯಾಕೆ ಹಾಲು ಕುಡಿಲಿಲ್ಲ? ತಗೋ ನಾನು ತಂದೇನೆ. ನಿಮ್ಮ ವೈಫ್ ನಿಮ್ಮ ಜೋಡಿ ಮಾತಾಡ್ಬೇಕಂತ್ರಿ ಸರ. ನಂದಿನಿ, ನಮ್ಮ ಮಗು ನಮ್ಮನ್ನ ಬಿಟ್ಟು ಹೋದ. ಶಾಸ್ತ್ರದೊಳಗ ಏನ್ ಬರ್ದದ ಏನಿಲ್ಲ ಅದನ್ನೆಲ್ಲ ತಿಳಿದಾಕೆ ಅದಿದ್ದೀನಿ. ಆದ್ರೂ ಸೊಸೆಗೆ ಉಡಿ ತುಂಬಲಿಕ್ಕೆ ಹೋದಿ, ಅದಕ್ಕ ಈ ಅನರ್ಥ ಆಗಿತ್ತು. ಶಾಂತಜ್ಜಿ, ಈ ಔಷಧಿ ಡಬ್ಬನ ಇಲ್ಲಂತ ಕೆಸ್ತಿಕ್ ಹೋದ? ಏನ್ ಯೋಚನೆ ಮಾಡ್ತಿದ್ಯಾ ಪಿಂಕಿ? ನಾನು ಲಕ್ಕಿಯವ್ರನ್ನ ಹೇಗೆ ಒಲಿಸ್ಕೋಬೇಕು ಅಂತನಾ? ಗೀತಾ, ನನ್ನ ತಲೆ ಒಂಥರ ಕಂಪ್ಯೂಟರ್ ಇದ್ದ ಹಾಗೆ, ಚಿಕ್ಕೆ ಹೊಡೆಯುವಷ್ಟಲ್ಲಿ ಐಡಿಯಾ ಬರುತ್ತೆ ಗೊತ್ತಾ? ಹೌದಾ ಪಿಂಕಿ, ಏನ್ ಮಾಡ್ಬೇಕು? ತಗೋ ಇದನ್ನ ನೋಡ್ತಾ ಇರು. ಗೀತಾ, ಈ ಸಲ ನಾನು ಕೊಡೋ ಐಡಿಯಾ ಹೇಗ್ ವರ್ಕ್ ಆಗುತ್ತೆ ಗೊತ್ತಾ? ಹೌದಾ ಪಿಂಕಿ, ಏನೇ ಅದು ಹೇಳೆ ಹೇಳೆ. ಈ ಸಲ ಹೇಳಲ್ಲ ಗೀತಾ, ಮಾಡಿ ತೋರಿಸ್ತೀನಿ. ನೀನೇ ಕಣೆ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ. ಗೀತಾ, ಹಸಿರು ಬಣ್ಣದ್ದು ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಅಣ್ಣ, ಸೀರೆಗೆ ಎಷ್ಟು? ಇದ 800 ರೂಪಾಯಿ ಅಪ್ಪ. ನಾನು ಹೇಳಿದ್ದು 800 ರೂಪಾಯಿ ಕುಡಿಗಾಸ ಎಣಿಸ್ತಾ ಇದೆ ಅಲ್ಲಯಾ? ಅಜ್ಜಿ, ಗಣಪತಿನೂ ತಂದಿದ್ದಾಯ್ತು, ಗೌರಿನೂ ಬಂದಿದ್ದಾಯ್ತು. ಗೌರಿ ಗಣಪತಿ ಪೂಜೆ ಮಾಡೋದಕ್ಕೆ ಹೂವು ಹಣ್ಣು ಕಾಯಿ ಬಂದಿಲ್ವಲ್ಲ ಅಜ್ಜಿ? ತರೋದಕ್ಕೆ ಹೋಗಿದ್ದಾಳಲ್ಲೇ, ಬರ್ತಾಳೆ ಇರೋ. ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ಪ್ರತಿಭಾಕ ಇನ್ನೊಂದು ಹೊಸ ಕೇಸ್ ತಗೊಂಡ್ಬಂದು ಸಾಲ್ವ್ ಮಾಡುವಷ್ಟ? ಪ್ರತಿಭಾಕ್ಕೆ ಯಾವ ಕೇಸ್ ತಗೊಂಡಿದ್ದಾರೆ ಅಂತ ಸಾಲ್ವ್ ಮಾಡಕ್ ಹೋಗ್ತಾರ? ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾದಪ್ಪ. ನೀನು ನಮ್ಮಮ್ಮನೆ ಇರ್ಬೋದು, ಆದ್ರೆ ನಾನು ಈ ಮನೆಗೆ ಮುಂದಾಗ ವಾರಿಸ್ತಾರ ಅನ್ನೋ ಮರ್ಯಾದೆ ಬರ್ವಾ. ಬೆಳಿಗ್ಗೆ ಕಾಣಿಸೋ ಮುಖ ನಿನಗೆ ರಾತ್ರಿ ಕನ್ಸಲ್ಲಿ ಕಾಡ್ಬೇಕು. ಹಾಗ್ ಮಾಡ್ತೀನಿ ಅಬ್ಬೆ, ಹಾಗ್ ಮಾಡ್ತೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯಾ,
ಈಗೇನು ನನ್ನ ಜೊತೆ ಮಾತಾಡಲ್ವಾ? ಈಗ ನಿನ್ನ ಕೋಪ ಹೋಗ್ಸಕ್ಕೆ ನಾನು ಏನು ಮಾಡಬೇಕು? ಬಸ್ಗೆ ಹೊಡಿಲ್ಲ, ನಾವು ಶಾಪಿಂಗ್ ಹೋಗೋಣ, ನೀನೇನೋ ತೋಬೇಕು ಅಂದಲ್ಲ. ನಾನು ಈಗ ತಾನೇ ಅವ್ರನ್ನ ಇಲ್ಲೊಬ್ಳು ಹುಡುಗಿ ಜೊತೆಗೆ ನೋಡಿದೆ. ನಿನ್ನ ಗಂಡಂಗೆ ಇನ್ನೊಂದು ಹುಡುಗಿ ಜೊತೆಗೆ ಅಫೇರ್ ನಡೀತಾ ಇದೆ. ಈಗ ನೀನು ಹೋಗಕ್ ಬಿಡಕ್ಕಿಲ್ಲ, ನಡೀಲ ಮನೆ ಒಳಿಕೆ. ಅಪ್ಪಯ್ಯ, ನನ್ನ ಬಾಸ್ನ ಬಿಡೋಕ್ ಬಂದೆ ಅಷ್ಟೇಯ. ಅವೆಲ್ಲ ನನಗೆ ಹೇಳಕ್ ಬರಬೇಡ. ನೀನು ಬಾಸಿಂದ ನಿನ್ನ ಇಲ್ಲಿ ಕರ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಹೆಂಗೋ ನೀನೇ ಬಂದ್ಬಿಟ್ಟಿದೀಯ. ಇನ್ನು ದೂಸ್ರ ಮಾತಿಲ್ಲ, ನಡಿ. ಅಯ್ಯೋ ಶಿವನೇ, ಶೇಷ ತಾನು ಅನ್ಕೊಂಡಿದ್ದ ಕೆಲಸ ನಮ್ಮ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ಅನ್ಸುತ್ತೆ. ವಿಷ ಮೈಗೇರ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಅರ್ಜುನ್ ಅವರನ್ನ ಉಳಿಸ್ಕೋಬೇಕು. ಅರ್ಜುನ್ ಅವರು ಸಾಯ್ಬಾರ್ದು, ಅವರನ್ನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ.